ಕರ್ನಾಟಕ ಕರೆಂಟ್ ಕಟ್ಕ್ಕೆ ಫೇಮಸ್ ಈ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಬಿಜೆಪಿ ಸರ್ಕಾರ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರಂತರ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿದೆ ಆದರೆ ಈ ಯೋಜನೆ ಈಗ ಭಾರಿ ಹಗರಣದ ಮೂಲವಾಗಿದೆ ಇದಕ್ಕೆ ಪೂರಕವಾದ ಕೆಲ ಪ್ರಮುಖ ದಾಖಲೆಗಳು ಈಗ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿವೆ ಆ ದಾಖಲೆಗಳು ಹಾಗೂ ಹಗರಣದ ಸಂಪೂರ್ಣ ಚಿತ್ರಣ ಇಲ್ಲಿದೆ ನೋಡಿ ನಿರಂತರ ಜ್ಯೋತಿ ಗ್ರಾಮೀಣ ಭಾಗದ ಜನರಿಗೆ ನಿರಂತರ ವಿದ್ಯುತ್ ನೀಡುವ ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಯೋಜನೆಯ ಅನ್ವಯ ಗ್ರಾಮೀಣ ಪ್ರದೇಶಗಳ ಕೃಷಿ ಚಟುವಟಿಕೆಗೆ 6 ಗಂಟೆ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ 24 ಗಂಟೆ ವಿದ್ಯುತ್ ನೀಡಲಾಗುವುದು ಈ ಯೋಜನೆಯ ಒಟ್ಟು ವೆಚ್ಚ 2123 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಮೊದಲ ಹಂತದ ಕಾಮಗಾರಿಗೆ ಈಗಾಗಲೇ 106 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಮಾಡಲಾಗಿದೆ ಆದರೆ ಕೋಟ್ಯಂತರ ರೂಪಾಯಿಯ ಈ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಕಂಡುಬಂದಿದೆ ಗೋಲ್ಮಾಲ್ ನಂಬರ್ 1 ಮೊದಲ ಗೋಲ್ಮಾಲ್ ನಡೆದಿರುವುದು ಟೆಂಡರ್ನಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಯೊಂದು ಕಡಿಮೆ ಮೊತ್ತಕ್ಕೆ ಕಾರ್ಯನಿರ್ವಹಿಸಲು ಬಿಡ್ ಹಾಕಿತ್ತು ಆದರೆ ಕಮಿಷನ್ ಆಸೆಗಾಗಿ ಬೆಸ್ಕಾಂನ ಅಧಿಕಾರಿಗಳು ಸರ್ಕಾರದ ಕಂಪನಿಯ ಟೆಂಡರ್ ಅನ್ನು ರದ್ದುಪಡಿಸಿ ಖಾಸಗಿ ಕಂಪನಿಗೆ 9 ಕೋಟಿ ಹೆಚ್ಚುವರಿ ಮೊತ್ತಕ್ಕೆ ಟೆಂಡರ್ ನೀಡಿತು ಅಷ್ಟೇ ಅಲ್ಲ ಈ ಯೋಜನೆಗೆ ಬೇಕಾದದ್ದು 25,985 ಕಿಲೋಮೀಟರ್ ಉದ್ದಕ್ಕೆ ಕಂಡಕ್ಟರ್ಗಳು ಆದರೆ ಕಂಪನಿ 44,174 ಕಿಲೋಮೀಟರ್ ಉದ್ದಕ್ಕೆ ಹೆಚ್ಚುವರಿ ಕಂಡಕ್ಟರ್ಗಳನ್ನು ಖರೀದಿಸಿದೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 106 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಅಷ್ಟೇ ಅಲ್ಲ ಈ ಯೋಜನೆಯನ್ನ ಜಾರಿಗೆ ತರಲು ಗುತ್ತಿಗೆದಾರರಿಗೆ ಸರಿಯಾಗಿ ಸಲಕರಣೆಗಳನ್ನು ಪೂರೈಸದೆ ಯೋಜನೆ ಆಮೆಗತಿಯಲ್ಲಿ ಸಾಗುವಂತಾಗಿದೆ ಅನ್ನೋದು ಗುತ್ತಿಗೆದಾರರ ಅಳಲು ಮೇಡಂ ಬೇಸಿಗೆ ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ ಮಾಡಿದೀವಿ ಮೇಡಂ ಆದ್ರೆ ಬೇಸಿಗೆ ಟೈಮ್ ಅಲ್ಲಿ ಮಾಡಿರೋದನ್ನ ಈಗ ಮಳೆಗಾಲದಲ್ಲಿ ಬಂದಾಗಲೂ ಆಬ್ಜೆಕ್ಷನ್ ಮಾಡ್ತಾರೆ ಮೇಡಂ ಅರೆ ಮೆಟೀರಿಯಲ್ ನ ಕೊರತೆ ಏನಾದರೂ ಆಗಿತ್ತಾ ಬೇಸಿಗೆಯಲ್ಲಿ ಮಾಡಕ್ಕೆ ನಿಮಗೆ ಬೇಸಿಗೆಯಲ್ಲಿ ಮಾಡ್ಲಿಕ್ಕೆ ಅದೇ ಡಿಸ್ಕಿನ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಮೇಡಂ ಎಸ್ಟಿಮೇಷನ್ ಮಾಡಬೇಕಾದ್ರೂ ಆಕ್ಚುಲಿ ಕಡಿಮೆ ಮಾಡಿರ್ತಾರೆ ಆಕ್ಚುಲಿ ನಾವೇ ಮಾಡಿರ್ತೀವಿ ಬೇರೆ ಫೀಡರ್ ಇದೆಲ್ಲ ಇಶ್ಯೂ ಮಾಡಿಸ್ಬಿಟ್ಟು ಆ ಫೀಡರ್ಗೆ ಇದು ಮಾಡಿರ್ತೀವಿ ನೆಕ್ಸ್ಟ್ ಆ ಫೀಡರ್ ಮಾಡಬೇಕಾದ್ರೆ ಮತ್ತೆ ನೆಕ್ಸ್ಟ್ ಮೆಟೀರಿಯಲ್ಸ್ ಪ್ರಾಬ್ಲಮ್ ಆಗುತ್ತೆ ಗೋಲ್ಮಾಲ್ ನಂಬರ್ 2 9 ಡಿಸೆಂಬರ್ 2008 ರಲ್ಲಿ ನಿರಂತರ ಜ್ಯೋತಿ ಯೋಜನೆಯ ಪೈಲಟ್ ಪ್ರಾಜೆಕ್ಟ್ ಅನ್ನು ಸ್ವತಃ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಕೋಲಾರದ ಮಾಲೂರಿನಲ್ಲಿ ಉದ್ಘಾಟಿಸಿದರು ಆ ಬಳಿಕ 2009 ಹಾಗೂ 2010 ರಲ್ಲಿ ಯೋಜನೆಯ ಜಾರಿಗೆ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭಿಸಲಾಗಿದೆ ಗುತ್ತಿಗೆದಾರರಿಗೆ 106 ಕೋಟಿ ರೂಪಾಯಿ ಬಿಲ್ ಕೂಡ ಪಾವತಿಸಲಾಗಿದೆ ತಮಾಷೆ ವಿಷಯ ಏನಪ್ಪಾ ಅಂದ್ರೆ ಕಳೆದ ಜನವರಿಯಲ್ಲಿ ಈ ಯೋಜನೆಯ ಪೈಲಟ್ ಪ್ರಾಜೆಕ್ಟ್ ಅನ್ನು ಮರುಮೌಲ್ಯಮಾಪನ ಮಾಡಲು ಟೆಂಡರ್ ಕರೆಯಲಾಗಿದೆ ಟೆಂಡರ್ ಕರೆದ ಜಾಹೀರಾತು ಇಲ್ಲಿದೆ ನೋಡಿ ಒಂದು ವೇಳೆ ಈ ಮರುಮೌಲ್ಯಮಾಪನದಲ್ಲಿ ನಿರಂತರ ಜ್ಯೋತಿಯ ಪೈಲಟ್ ಪ್ರಾಜೆಕ್ಟ್ ಫೇಲ್ ಅಂತ ಫಲಿತಾಂಶ ಬಂದ್ರೆ ಜನರ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ಹಣ ಪೋಲು ಅಲ್ಲದೆ ಇಷ್ಟು ವರ್ಷಗಳ ಬಳಿಕ ಈ ಯೋಜನೆಯ ಮರುಮೌಲ್ಯಮಾಪನ ಮಾಡಲು ಬೆಸ್ಕಾಂ ನಿರ್ಧರಿಸಿದ್ದು ಯಾಕೆ ಅನ್ನೋದೇ ಚಿದಂಬರ ರಹಸ್ಯ ಸರ್ಕಾರ ಹಲವಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾಹೀರಾತು ನೀಡಿ ನಿರಂತರ ಜ್ಯೋತಿ ಯೋಜನೆಯ ಯಶೋಗಾಥೆಯನ್ನ ಹಾಡಿ ಕೊಂಡಾಡ್ತಿದೆ ಅಷ್ಟೇ ಅಲ್ಲ ಇದು ತನ್ನ ಸರ್ಕಾರದ ಮಹಾನ್ ಸಾಧನೆ ಅಂತ ಹೇಳಿ ತನ್ನ ಬೆಡ್ನನ್ನೇ ತಾನು ತಟ್ಕೊಳ್ತಾ ಇದೆ ಆದರೆ ಸರ್ಕಾರದ ಈ ನಿರಂತರ ಜ್ಯೋತಿ ಯೋಜನೆಯ ಶೇಕಡ 50% ಕಾಮಗಾರಿ ನಡೆದಿಲ್ಲ ಇಲ್ಲಿದೆ ಸಾಕ್ಷಿ ನೋಡಿ ಇದು ಎಷ್ಟೊಂದು ಆಮೆಗತಿಯಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಈ ಕಂಬಗಳೇ ಸಾಕ್ಷಿಯಾಗಿದೆ ನಿಜ ಸಂಗತಿ ಏನು ಅಂದ್ರೆ ಈ ಯೋಜನೆ ಶೇಕಡ 20% ಪೂರ್ಣಗೊಂಡಿಲ್ಲ ದಾಖಲೆಗಳೇ ಹೇಳುವ ಪ್ರಕಾರ 2 ವರ್ಷಗಳಲ್ಲಿ ಬೆಸ್ಕಾಂ ಕಂಪನಿ ಒಂದರಲ್ಲೇ 269 ಫೀಡರ್ಗಳ ಪೈಕಿ 22 ಫೀಡರ್ಗಳು ಕಾರ್ಯ ಪ್ರಾರಂಭಿಸಿವೆ ಇನ್ನು ಉಳಿದ ಕಂಪನಿಗಳಾದ ಹೆಸ್ಕಾಂ ಎಸ್ಕಾಂ ಸಿಇಎಸ್ಸಿಗಳ ಸ್ಥಿತಿ ಅಧೋಗತಿ ಇನ್ನು ನಿರಂತರ ಜ್ಯೋತಿಗಾಗಿ ಖರೀದಿಸಿರುವ 106 ಕೋಟಿ ಮೌಲ್ಯದ ಕೇಬಲ್ ಟ್ರಾನ್ಸ್ಫಾರ್ಮರ್ ಕಂಡಕ್ಟರ್ಗಳನ್ನು ಸಂಗ್ರಹಿಸುವುದಕ್ಕೆ ವಿದ್ಯುತ್ ಕಂಪನಿಗಳಲ್ಲಿ ಸರಿಯಾದ ಉಗ್ರಾಣಗಳೇ ಇಲ್ಲ ಇವೆಲ್ಲವನ್ನ ಬಯಲು ಪ್ರದೇಶಗಳಲ್ಲಿ ಸಂಗ್ರಹಿಸಿಡಲಾಗಿದೆ ಇವು ಮಳೆ ಗಾಳಿ ಬಿಸಿಲಿಗೆ ಸಿಕ್ಕು ತುಕ್ಕು ಹಿಡಿತಾ ಇವೆ
ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಸಫಲ ಆಗೋದೇ ಅನುಮಾನ. ಯಾಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಭಾರಿ ವಿದ್ಯುತ್ ಕೊರತೆ ಇದೆ. ಬೇಡಿಕೆಯ ಕಾಲು ಭಾಗದಷ್ಟು ಕೂಡ ವಿದ್ಯುತ್ ಕೊಡೋದಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ನಿರಂತರ ಜ್ಯೋತಿ ಪೈಲಟ್ ಯೋಜನೆ ಮಾಡಲಾಗಿರುವ ಮಾಸ್ತಿ ಪವರ್ ಸ್ಟೇಷನ್. ಈ ಸ್ಟೇಷನ್ಗೆ ನಿಜವಾಗಿ ಬೇಕಾಗಿರೋದು 28 ಮೆಗಾವ್ಯಾಟ್ ವಿದ್ಯುತ್, ಆದರೆ ಬೆಸ್ಕಾಂ ಕೊಡ್ತಿರೋದು ಬರೀ 6-8 ಮೆಗಾವ್ಯಾಟ್ ಅಂತಾರೆ ಅಧಿಕಾರಿಗಳು. ಇಲ್ಲಿ ಬೇಕಾಗಿರೋದು 28 ಮೆಗಾವ್ಯಾಟ್, ಅವ್ರು ಕೊಡ್ತಾ ಇರೋದು ನಮಗೆ 6-8. ಇದು ಸದ್ಯ ನಿರಂತರ ಜ್ಯೋತಿ ಯೋಜನೆ ಚಾಲ್ತಿಯಲ್ಲಿರುವ ಸರ್ಕಾರದ ಏಕೈಕ ಸ್ಟೇಷನ್ ದುಸ್ಥಿತಿ. ಇನ್ನು ರಾಜ್ಯಾದ್ಯಂತ ಈ ಯೋಜನೆ ಏನಾದರೂ ಜಾರಿಗೆ ಬಂದ್ರೆ ಸರ್ಕಾರ ಎಲ್ಲಿಂದ ವಿದ್ಯುತ್ ತರುತ್ತೆ ಅನ್ನೋದು ತಜ್ಞರ ಪ್ರಶ್ನೆ. ಇದು ನಿರಂತರ ಜ್ಯೋತಿಯ ಅವಾಂತರ. ಜನರ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಈ ರೀತಿ ದುರುಪಯೋಗ ಮಾಡ್ತಿರೋದು ನಿಜವಾಗ್ಲೂ ದುರಂತದ ಸಂಗತಿಯೇ ಸರಿ. ಶೋಭಾ ಕರಂದ್ಲಾಜೆಯವರಿಗೇನು ಉತ್ಸಾಹ ಇದೆ, ಆದರೆ ಅವರ ಉತ್ಸಾಹಕ್ಕೆ ತಕ್ಕಂತೆ ಅಧಿಕಾರಿಗಳು ಕೆಲಸ ಮಾಡಬೇಕಲ್ಲ. ಇಲ್ಲಿ ಆಗದಿರುವುದೇ ಅದು. ಇನ್ ಮುಂದೆ ಆದರೂ ಈ ನಿರಂತರ ಜ್ಯೋತಿಯ ಯಶಸ್ಸಿಗೆ ನಿರಂತರವಾಗಿ ಅಧಿಕಾರಿಗಳು ಸಚಿವರು ಶ್ರಮ ವಹಿಸ್ತಾರೆ ಅನ್ನುವಂಥ ಆಶಯ ನಮ್ಮದು. ಕ್ಯಾಮರಾಮ್ಯಾನ್ ಕಿರಣ್ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7, ಬೆಂಗಳೂರು.